ಜನತಾ ಪಾರ್ಟಿ ಋಣ ತೀರಿಸಬೇಕು, ನಾನೆಲ್ಲೂ ಯಾವುದೇ ಪಕ್ಷಕ್ಕೂ ಬೇರೆ ಪಕ್ಷಕ್ಕೂ ಅಲ್ಲ, ನಾನು ಭಾರತೀಯ ಜನತಾ ಪಾರ್ಟಿ ಅಂತ ಯಾರು ಅಭ್ಯರ್ಥಿ ಮಾಡ್ತೆ ಅವರಿಗೆ ನಾನು ಬೆಂಬಲ ಸೂಚಿಸ್ತೀನಿ, ಕೆಲಸ ಮಾಡಿ ಅವ್ರಿಗೆ ಗೆಲ್ಸ್ಕೊಂಬತ್ತಿದ್ದೆ. ಈಗ ತಾನೇ ಈಗ 5 ನಿಮಿಷ ನಾನು ಮಾತ್ರ ಮಾಡಿದೆ. ಯಾರ ಕ್ಯಾಂಡಿಡೇಟ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದನ್ನ ನಡೆಯಲಿ ಸರ್, ಯಾರ ಮಾಡಲಿ ಯಾರ ಮಾಡಲಿ ನಾವು ಇದ್ದೀವಿ. ಈಗ ನನಗೆ ಕೊಡ್ರಿ, ನಾನು ನಿಂತು ಸರ್. ಈಗ ಮಧುಸ್ವಾಮಿ ಇರ್ಬೋದು, ಬುದ್ಧನ ಇರ್ಬೋದು, ನಾನು ಇರ್ಬೋದು, ನಮ್ಮ ನಾಗೇಶಣ್ಣ ಇರ್ಬೋದು, ಇನ್ನೂ ಮುಂದುವರೆದಾಗೆ ನಮ್ಮ ಜಿ ಎಸ್ ಬಸವರಾಜ್ ಇರ್ಬೋದು, ಯಾರಾಗ್ಲಿ ನಾವು ನಾನು ಆಕಾಂಕ್ಷಿನಿ. ನಾನು ಏನು ನಾನು ಮಾಡ ಆಗ್ಲೇಬೇಕಲ್ಲ, ಸಂಸದರಿಗೆ ಆಗ್ಲೇಬೇಕು, ನಮಗೂ ಇಲ್ವ ಆಸರಿ ಇಲ್ಲ. ನಾನೊಂದು ಸನ್ಯಾಸಿ ಅಲ್ವಲ್ಲ, ನಾನು ರಾಜಕಾರಣಕ್ಕೆ ಬರ್ತಾನೆ ಅಲ್ವ, ನಾನು ಸನ್ಯಾಸಿ ಅಲ್ವ. ಯಾವುದೇ ಕಮ್ಮಿ ಇಲ್ವಲ್ಲ ಸರ್, ನಮ್ಮ ಕಾರ್ಯಕರ್ತರು ಇಂಥ ಹೋರಾಟ ಮಾಡೋ ಕಾರ್ಯಕರ್ತರು, ಇಂಥ ಲೀಡರ್ಗಳಿದ್ದಾರೆ, ಇಂಥ ಲೀಡರ್ಗಳು ಮಾಡಿಕೆ ನಾನೇನು ಕಮ್ಮಿ ಇದ್ದೀನಿ, ಮಾಡೇ ಮಾಡ್ತೀವಿ. ನಾನು ಕೇಳ್ತಿದ್ದೀನಿ, ಟಿಕೆಟ್ ಸಿಗ್ಲಿ ಸರ್, ಒಳ್ಳೇದಾಗುತ್ತೆ ಸರ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.